ಹಲೋ ನಮಸ್ಕಾರ ಎಲ್ರಿಗೂ, ನಮ್ಮ ವಾಹಿನಿಗೆ ಸ್ವಾಗತ. ಬೆಳಗಿನ ತಿಂಡಿಗೆ ಎಷ್ಟೇ ತಿಂಡಿಗಳು ಗೊತ್ತಿದ್ರೂ ಒಮ್ಮೊಮ್ಮೆ ಏನು ಮಾಡೋದು ಅನಿಸುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕ್ಯಾಬೇಜನ್ನು ಉಪಯೋಗಿಸ್ಕೊಂಡು ಮಸಾಲಾ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ. ಹೆಲ್ದಿ ವರ್ಷನ್ ಕೂಡ ಹೌದಿದು, ಹಾಗೆ ಅಷ್ಟೇ ರುಚಿ ಕೂಡ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಮಾಡೋದಾದರೆ ರಾತ್ರಿ ನೆನೆ ಹಾಕ್ಕೊಳ್ಳಿ, ಅಥವಾ ಅಕ್ಕಿ ಬದಲಾಗಿ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಮಸಾಲೆಗೆ ಒಂದು 2 ಚಮಚದಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. ಖಾರಕ್ಕೆ ಒಂದು 5-6 ಬ್ಯಾಡ್ಗೆ ಮೆಣಸನ್ನು ತೊಗೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ತೊಗೊಳ್ಳಿ. ಹಾಗೆ ಒಂದು 4 ಎಸ್ಲಷ್ಟು ಬೆಳ್ಳುಳ್ಳಿ, 1/4 ಚಮಚದಷ್ಟು ಹಳದಿ ಪುಡಿ, 1/4 ಚಮಚದಷ್ಟು ಜೀರಿಗೆ, ಹಾಗೆ ಒಂದು ಸಣ್ಣ ತುಂಡು ಹುಣಸೆಹಣ್ಣು, ಒಂದು 2-3 ಟೇಬಲ್ ಸ್ಪೂನಷ್ಟು ಬೆಲ್ಲ. ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ತೆಗೆದುಕೊಂಡಿರುವ ಎಲ್ಲ ಮಸಾಲ ಪದಾರ್ಥಗಳನ್ನು ಸೇರಿಸ್ಕೊಂಡು ಮಿಕ್ಸಿಲಿ ರುಬ್ಕೋಬೇಕು. ರುಬ್ಬೋವಾಗ ತುಂಬ ನೀರನ್ನು ಹಾಕೋಬೇಡಿ, ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟೇ ಹಾಕ್ಕೊಂಡು ರುಬ್ಕೊಳ್ಳಿ. ಬೆಲ್ಲನೂ ಕೂಡ ಸೇರಿಸಿನೇ ರುಬ್ಕೋತಾ ಇದ್ದೀನಿ. ಅಕ್ಕಿ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ 2 ಬ್ಯಾಚಲ್ಲಿ ರುಬ್ಕೊಂಡಿದ್ದೀನಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜಲ್ಲಿ 1/4 ಕ್ಯಾಬೇಜನ್ನು ತೊಗೊಂಡಿದ್ದೀನಿ. ನೀವು ಇದನ್ನು ಚಾಕುವಿನ ಸಹಾಯದಿಂದ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು, ಅಥವಾ ಈ ಥರ ತುರಿಯೋ ಮಣೆಯಿಂದ ತುರ್ಕೋಬೋದು. ನಾನು ತುರ್ಕೋತಾ ಇದ್ದೀನಿ. ತುರಿದಿಟ್ಕೊಂಡಿರುವ ಕ್ಯಾಬೇಜನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೀರನ್ನು ಸರಿಯಾಗಿ ಶೋಧಿಸ್ಕೊಳ್ಳಿ. ನಂತರ ಇದನ್ನು ಈಗಾಗಲೇ ರುಬ್ಬಿ ಇಟ್ಕೊಂಡಿರುವ ಈ ರೊಟ್ಟಿ ಹಿಟ್ಟಿನ ಮಿಶ್ರಣಕ್ಕೆ ಸರಿಯಾಗಿ ಹಿಂಡಿಬಿಟ್ಟು ಹಾಕಿ. ಈ ರೊಟ್ಟಿ ನಿಮಗೆ ಮಾಮೂಲಿ ಅಕ್ಕಿ ರೊಟ್ಟಿಯಷ್ಟು ಗಟ್ಟಿಯಾಗಿಲ್ಲ ಅಂದರೆ ಪರವಾಗಿಲ್ಲ, ನೀವು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದರೆ ಹಿಟ್ಟು ತುಂಬ ಗಟ್ಟಿಯಾಗಿ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಈಗ ಹಾಕಿರುವ ತೆಂಗಿನಕಾಯಿ ತುರಿ, ಈರುಳ್ಳಿ ಹಾಗೆ ಕ್ಯಾಬೇಜು ಹಿಟ್ಟಿನ ಜೊತೆ ಸರಿಯಾಗಿ ಹೊಂದ್ಕೊಂಡೇ ಹೊಂದ್ಕೊಳ್ಳೋ ಥರ ಕೈಯಿಂದನೇ ಕಲಸಿದರೆ ರೊಟ್ಟಿ ಹಿಟ್ಟು ರೆಡಿಯಾಗುತ್ತೆ. ನೋಡ್ಬೋದಿಲ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇದೆ. ಈ ರೊಟ್ಟಿಗೆ ನೀವು ಹಿಟ್ಟು ತುಂಬ ನೀರಾಯಿತು ಅಂತ ತಲೆಬಿಸಿ ಮಾಡ್ಕೊಳ್ಳೋದೇನು ಬೇಡ, ಆರಾಮಾಗಿ ತವದಲ್ಲಿ ನಾವು ಇದನ್ನು ರೊಟ್ಟಿ ತಟ್ಬೋದು. ಇಲ್ಲಿ ತವಾನ ನಾನು ಬಿಸಿಗಿಟ್ಟಿದ್ದೀನಿ, ಸ್ವಲ್ಪ ಕೊಬ್ಬರಿ ಎಣ್ಣೆನ ಸವರ್ಕೊಂಡಿದ್ದೀನಿ. ತವಾ ಸ್ವಲ್ಪ ಮೀಡಿಯಮ್ ಆಗಿ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ರೊಟ್ಟಿ ಹಿಟ್ಟನ್ನು ತೆಗೆದುಕೊಂಡು ಕೈಯನ್ನು ನೀವು ನೀರಲ್ಲಿ ಸ್ವಲ್ಪ ಡಿಪ್ ಮಾಡಿಕೊಂಡು ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ರೊಟ್ಟಿನ ತಟ್ಕೊಳ್ಳಿ. ಇದು ಹಿಟ್ಟು ತುಂಬ ನೀರಾಗಿರೋದ್ರಿಂದ ತಟ್ಟೋಕ್ಕೂ ಕೂಡ ತುಂಬ ಈಸಿಯಾಗಿ ಬರುತ್ತೆ. ರೊಟ್ಟಿ ಪೂರ್ತಿಯಾಗಿ ತಟ್ಟಿದ ಮೇಲೆ ನಿಮಗೇನಾದರೂ ರೊಟ್ಟಿ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ಫ್ಲೇಮ್ನ ಫುಲ್ ಸ್ಲೋವಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 5-6 ನಿಮಿಷ ಬೇಯಿಸ್ಕೊಳ್ಳಿ. ಹಾಗೆ ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷ ಆದಮೇಲೆ ಇದರ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡ್ಬಿಟ್ಟು ಇದನ್ನು ಟರ್ನ್ ಮಾಡಿಕೊಂಡು ಮತ್ತೆ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದ ಮಸಾಲ ಗೋಬಿ ರೊಟ್ಟಿ ರೆಡಿಯಾಗುತ್ತೆ. ಈ ರೊಟ್ಟಿಗೆ ನಿಮಗೆ ಯಾವುದೇ ಚಟ್ನಿ ಅವಶ್ಯಕತೆ ಇಲ್ಲ, ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಜೊತೆ ತಿಂದ್ರಂತೂ ಸಖತ್ತಾಗಿರುತ್ತೆ. ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ಇರುತ್ತೆ ಈ ರೊಟ್ಟಿಲಿ. ಒಂದು ಸಾರಿ ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರ್ಗೆ ಖಂಡಿತವಾಗ್ಲೂ ಟ್ರೈ ಮಾಡಬೇಕಾಗಿರುವ ರೆಸಿಪಿ ಇದು. ಟ್ರೈ ಮಾಡಿಬಿಟ್ಟು ರುಚಿ ಹೇಗಿದೆ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ರೆಸಿಪಿ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಚಾನೆಲ್ ಕೆಳಗಡೆನೇ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದು ಮರಿಬೇಡಿ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.